ಸ್ವಾಗತ. ನಾನು ಪ್ರಜ್ಞಾ ಓಡಿಲ್ನಾಳ. ಇದೀಗ ವಾರ್ತಾ ಮುಖ್ಯಾಂಶಗಳು. ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ರಸಾಯನಶಾಸ್ತ್ರ ಸಂಘದ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟಿಸಿದ ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ. ವಿದ್ಯಾರ್ಥಿಗಳಿಗೆ ವಿಭಾಗದ ವತಿಯಿಂದ ವಿವಿಧ ಸ್ಪರ್ಧೆಗಳು. ಉತ್ತಮ ಆಡಳಿತದೊಂದಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ ಇಡ್ಕಿದು ಗ್ರಾಮ ಪಂಚಾಯತ್. ಸ್ವಸ್ಥ ಸಮೃದ್ಧ ಸಮಾಜದ ಪರಿಕಲ್ಪನೆಗೆ ಇದೊಂದು ಉತ್ತಮ ಉದಾಹರಣೆ. ಆಡಳಿತ ಮಂಡಳಿಯು ಜನಾಭಿವೃದ್ಧಿಯ ಬಗ್ಗೆ ಯೋಚಿಸುತ್ತಿರುವುದು ಇಲ್ಲಿನ ವಿಶೇಷ. ಇತಿಹಾಸ ಪ್ರಸಿದ್ಧ ಮಠಂತಬೆಟ್ಟು ದೇಗುಲದ ಬ್ರಹ್ಮಕಲಶೋತ್ಸವದ ವೈಭವ. 7 ದಿನಗಳ ಕಾಲ ಜಾತ್ರಾ ವಾತಾವರಣ ನಿರ್ಮಾಣ. ತುಳುನಾಡಿನ ಹೆಮ್ಮೆಯ ಸಂಸ್ಕೃತಿಯನ್ನ ಮೆರೆಸುವಂತಿತ್ತು ಇಲ್ಲಿನ ಸಂಭ್ರಮ. ವಿವೇಕಾನಂದ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಐಕ್ಯುಎಸಿ ಘಟಕ ಮತ್ತು ಸ್ನಾತಕೋತ್ತರ ರಸಾಯನಶಾಸ್ತ್ರ ವಿಭಾಗ ಸಹಯೋಗದಲ್ಲಿ ಆಯೋಜಿಸಿದ ರಸಾಯನಶಾಸ್ತ್ರ ಸಂಘದ ವಾರ್ಷಿಕ ಚಟುವಟಿಕೆ ಹಾಗೂ ಆರಂ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಸ್ನಾತಕೋತ್ತರ ಸೆಮಿನಾರ್ ಹಾಲ್ನಲ್ಲಿ ಡಿಸೆಂಬರ್ 30ರಂದು ನಡೆಯಿತು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ, ಪ್ರಾಚಾರ್ಯ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್, ರಸಾಯನಶಾಸ್ತ್ರ ಸಂಘದ ಸಂಯೋಜಕಿ ರಚನಾ ಕುಂದರ್, ಕಾರ್ಯದರ್ಶಿ ವಿನಿಶಾ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ವಿಭಾಗದ ವತಿಯಿಂದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಮಂಗಳೂರು ವಿಶ್ವವಿದ್ಯಾನಿಲಯ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳ ಪರೀಕ್ಷೆ, ಮೌಲ್ಯಮಾಪನ ಮತ್ತು ಫಲಿತಾಂಶದ ವಿಷಯದಲ್ಲಿ ಪದೇ ಪದೇ ಎಡವುತ್ತಿದೆ. ಪದವಿ ವಿದ್ಯಾರ್ಥಿಗಳ ಫಲಿತಾಂಶ ಘೋಷಣೆಯಾಗಿ ತಿಂಗಳು ದಾಟಿದ್ರೂ ಹಲವು ವಿದ್ಯಾರ್ಥಿಗಳ ಫಲಿತಾಂಶ ಇನ್ನೂ ಹೊರಬಂದಿಲ್ಲ. ಇನ್ನು ಕಳೆದ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ಮುಗಿದ್ರೂ ಫಲಿತಾಂಶ ಬಾರದೇ ಇರುವುದು ಔದ್ಯೋಗಿಕ ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನ ಫಜೀತೆಗೀಡು ಮಾಡಿದೆ. ಇವಿಷ್ಟೇ ಅಲ್ಲದೆ ವಿಶ್ವವಿದ್ಯಾನಿಲಯದ ನಿಧಾನಗತಿಯ ಕಾರ್ಯವೈಖರಿ, ವಿದ್ಯಾರ್ಥಿಗಳಿಗೆ ದಾಖಲಾತಿ, ಸ್ಕಾಲರ್ಶಿಪ್, ಉದ್ಯೋಗದ ವಿಷಯಗಳಲ್ಲಿ ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಇನ್ನಾದರೂ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಈ ಗೊಂದಲಕ್ಕೆ ಪರಿಹಾರ ನೀಡುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ಸಂದರ್ಶನ ಕೌಶಲ್ಯ ಕಾರ್ಯಾಗಾರ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಂಗಳೂರಿನ ಆರ್ಕಿವ ಕಂಪನಿಯ ಹಿರಿಯ ಡೇಟಾ ವಿಶ್ಲೇಷಕ ಅಶೋಕ್ ವಿಲ್ಸನ್ ಡಿಸೋಜಾ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಮಂಗಳೂರಿನ ICT ಕಂಪನಿಯ ಪ್ರಾದೇಶಿಕ ಸಂಯೋಜಕ ರೋಹಿತ್ ಕಜಾವ, ಕಾಲೇಜಿನ ಐಕ್ಯುಎಸಿ ಘಟಕದ ಸಂಯೋಜಕ ಪ್ರೊಫೆಸರ್ ಶಿವಪ್ರಸಾದ್ ಕೆಎಸ್, ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿಜಯ ಸರಸ್ವತಿ ಉಪಸ್ಥಿತರಿದ್ದರು. ವಿವೇಕಾನಂದ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಮಠಂತಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದರು. ಇದರಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ NSS ಘಟಕದ ಸಂಯೋಜಕರು ಉಪಸ್ಥಿತರಿದ್ದರು. ಬಂಟ್ವಾಳ ತಾಲೂಕಿನ ಚಿಕ್ಕ ಗ್ರಾಮ ಇಟ್ಕಿದು. ಯಾರಿಗೂ ಗೊತ್ತಿರದ ಈ ಗ್ರಾಮ ಈಗ ಎಲ್ಲರ ಮನೆ ಮಾತಾಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿದೆ. ಸ್ವಸ್ಥ ಸಮೃದ್ಧ ಸಮಾಜದ ಪರಿಕಲ್ಪನೆಗೆ ಇದೊಂದು ಉತ್ತಮ ಉದಾಹರಣೆಯೇ ಸರಿ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕಟ್ಟಡ ಎಲ್ಲರ ಕಣ್ಸೆಳೆದಿತ್ತು. ಗ್ರಾಮೀಣ ವಾತಾವರಣದಲ್ಲಿ ಸುಸಜ್ಜಿತವಾಗಿ ಸಜ್ಜುಗೊಂಡಿದ್ದ ಸಹಕಾರಿ ಸಂಘದ ಕೇಂದ್ರ ಕಚೇರಿಯು ಎಲ್ಲರಿಗೂ ಇಷ್ಟವಾಗುವಂತಿತ್ತು. ಇದು ಇಡ್ಕಿದ್ದುವಿನ ಉರಿಮಜಲಿನಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಸಹಕಾರಿ ಸಂಘಗಳ ಕೇಂದ್ರ ಕಚೇರಿ ಶತಾಮೃತದಲ್ಲಿ ಕಂಡುಬಂದ ದೃಶ್ಯ.
2019ರಲ್ಲಿ ದಿವಂಗತ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ದಿವಂಗತ ವೆಂಕಪ್ಪಯ್ಯ ಉರಿಮಜಲು ಅವರಿಂದ ಪ್ರಾರಂಭವಾದ ಇಡ್ಕಿದ್ದು ಸೇವಾ ಸಹಕಾರಿ ಸಂಸ್ಥೆಯು ಇದೀಗ ಅದರ ಶತಮಾನೋತ್ಸವವನ್ನು ಶತಾಮೃತವೆಂಬ ನೂತನ ವ್ಯವಸ್ಥಿತ ಕಟ್ಟಡದೊಂದಿಗೆ ಆಚರಿಸಿಕೊಂಡಿದೆ. ಅಂದು ಚಿಕ್ಕದಾಗಿ ಪ್ರಾರಂಭವಾದ ಸಂಸ್ಥೆ ಪ್ರಸ್ತುತ ಕುಳ ಹಾಗೂ ಇಡ್ಕಿದ್ದು ಗ್ರಾಮಗಳಲ್ಲಿ 5 ಸ್ವಂತ ಕಟ್ಟಡಗಳಲ್ಲಿ ಶಾಖೆಗಳನ್ನು ಹೊಂದಿ ಎಲ್ಲರ ನೆಚ್ಚಿನ ಸಹಕಾರಿ ಸಂಘವಾಗಿದೆ. ನಮ್ಮ ವಿವಿಧ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿರ್ಬೋದು, ನಾನು ರಾಜ್ಯ ಸುತ್ತಿ ಸಹಕಾರ ಕ್ಷೇತ್ರವನ್ನು ಎಲ್ಲ ನೋಡಿದ್ದೇನೆ. ಒಂದು ಗ್ರಾಮದಲ್ಲಿ 2 ಶಾಖೆ ಹೊಂದಿದಂಥ ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ ಇದ್ದರೆ ಅದು ಇಡ್ಕಿದು ಸೇವಾ ಸಹಕಾರಿ ಸಂಘ. ಜನರಿಗೆ ಯಾಕೆ ಹೇಳಿದರೆ, ನಾವು ಇವತ್ತು ವಾಣಿಜ್ಯ ಬ್ಯಾಂಕಿಗೆ ಹೋದರೆ ಅಲ್ಲಿ ಭಾಷೆ ಬರೆದವರು ಇರ್ತಾರೆ. ಇಲ್ಲೆಲ್ಲ ಇರೋರು ಭಾಷೆ ಬರೋರು ನಿಮ್ಮಿಂದ ಆಡಳಿತ ನಡೆಸೋರು. ಸಹಕಾರಿ ಸಂಘ ಅಂತೇಳಿದರೆ ಬರೇ ಬ್ಯಾಂಕ್ ಥರ ಸಾಲ ಕೊಡೋದು, ಠೇವಣಾತಿ ಪಡ್ಕೊಳ್ಳೋದು ಮಾತ್ರ ಅಲ್ಲ ನೋಡಿ. ಅವತ್ತು ಇವತ್ತು ವಿದ್ಯಾನಿಧಿಗೆ ದುಡ್ಡು ಕೊಟ್ಟರು, ಮತ್ತು ಏನು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ರು, ಆರೋಗ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರಿಗೂ ದುಡ್ಡು ಕೊಡ್ತಾರೆ, ಯಾರಾದರೂ ತೀರಿ ಹೋದರೆ ಅವರ ಸಾಲವನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಈ ರೀತಿಯಾಗಿ ಜನರೊಂದಿಗೆ ಇರೋದು, ಜನರಿಗೋಸ್ಕರ ಇರುವಂಥ ಸಂಸ್ಥೆ ಹೇಳಿದರೆ ಸಹಕಾರಿ ಸಂಸ್ಥೆ. ನಾನು ಆಗ ಹೇಳಿದೆ, ನೀವು ವಾಣಿಜ್ಯ ಬ್ಯಾಂಕ್ ಹುಟ್ಟಿ 65 ವರ್ಷ ಆಯಿತು, ಅಷ್ಟು ಡೆಪಾಸಿಟ್ ಉಂಟು, ಇಷ್ಟು ಡೆಪಾಸಿಟ್ ಉಂಟು ಅಂತ ಹೇಳ್ತೀವಿ. ಯಾರಿಗೆ ಹೋಗ್ಲಿಕ್ಕೆ ಭಾಷೆ ಬರೆಯೋರು ಇದ್ದಾರೆ, ಅಲ್ಲಿ ಭಾಷೆ ಬರೆದವರು ಇರೋದು, ಹಿಂದಿಯವರ, ತಮಿಳ್ನಾಡಿನವರ, ಕೇರಳದವರು ಇರ್ತಾರೆ. ಇಲ್ಲಿ ಆದರೆ ನಿಮ್ಮ ಊರಿನವರೇ ಒಬ್ಬ ಸೆಕ್ರೆಟರಿ ಇರ್ತಾನೆ, ಊರಿನವರು ನಿಮ್ಮ ಅಧ್ಯಕ್ಷ ಇರ್ತಾರೆ, ಆಡಳಿತ ಮಂಡಳಿ ಇರ್ತದೆ. ಜನರಿಂದ ಜನರಿಗೋಸ್ಕರ ಜನರಿಗೂ ಇರುವಂಥ ವ್ಯವಸ್ಥೆ ಹೇಳಿದರೆ ಸಹಕಾರಿ ಕ್ಷೇತ್ರ. ಹಾಗಾಗಿ ಇದು ಬೆಳೀಲಿಕ್ಕಾಗಿದೆ. ಬ್ರಿಟಿಷರು ಆವಾಗ ಮನಗಂಡಿದ್ದಾರೆ, ಆವಾಗ ವಾಣಿಜ್ಯ ಬ್ಯಾಂಕ್ ಇಲ್ಲೋ ಇತ್ತು, ಆಗಲೂ ಇತ್ತು. ಆವಾಗ ಅವ್ರು ಎಣಿಸಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ದೇಶದ ಕಟ್ಟಕಡೆಯ ಗ್ರಾಮದ ಒಬ್ಬ ರೈತನನ್ನು ಕಾರ್ಮಿಕನನ್ನು ಸ್ಪಂದನೆ ಮಾಡಲಿಕ್ಕೆ ಆಗುದಿದ್ದರೆ ಅದು ಸಹಕಾರಿ ಕ್ಷೇತ್ರ. ವಾಣಿಜ್ಯ ಬ್ಯಾಂಕ್ನವ್ರ ಹತ್ರ ಮನೆ ಲೆಕ್ಕ ಉಂಟಾ, ಗ್ರಾಮದ ಲೆಕ್ಕ ಉಂಟಾ? ಯಾವುದಿಲ್ಲ ಅವ್ರ ಹತ್ರ. ಅವ್ರ ಹತ್ರ ದುಡ್ಡಿನ ಲೆಕ್ಕ ಮಾತ್ರ ಇರೋದು. ಎನ್ ಪಿ ಆದ ದುಡ್ಡಿಗೆ ಸರ್ಕಾರ ಒಂದಷ್ಟು ಕೊಡ್ತದೆ, ನಮಗೆ ಯಾರು ಕೊಡುವುದೇ ಬೇಡ, ನಮಗೆ ನಮ್ಮನ್ನು ಬಿಟ್ಟರೆ ಸಾಕು, ನಾವು ಆಡಳಿತ ಮಾಡ್ತೀವಿ. ಥ್ಯಾಂಕ್ ಯು. ಬ್ಯಾಂಕಿಂಗ್ ಸೌಲಭ್ಯದ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳ ಮೂಲಕ ಸದಸ್ಯರಿಗೆ ಹಾಗೂ ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದೆ. ಮೊದಲಿನ ಪುಟ್ಟ ಗ್ರಾಮ ಇಡ್ಕಿದ್ದು ಇದೀಗ ಅನೇಕ ಸೌಲಭ್ಯಗಳನ್ನು ಹೊಂದಿರುವ ಸಮೃದ್ಧ ಗ್ರಾಮವಾಗಿದೆ. ಉರಿಮಜಲು ಕೃಷ್ಣ ಭಟ್, ಉರಿಮಜಲು ವೆಂಕಪ್ಪಯ್ಯ ಬಡಕಿಲ, ವೆಂಕಟರಮಣ ಭಟ್, ಕೆಎನ್ ಶಂಕರ ಭಟ್ಟ, ಕಾಶಿ ವಿಶ್ವನಾಥ, ಕೊಂಕೋಡಿ ಪದ್ಮನಾಭ ಭಟ್, ರಾಜಾರಾಮ್ ಶೆಟ್ಟಿ, ಸುಬ್ರಹ್ಮಣ್ಯ ಭಟ್ ಕೊಂಕೋಡಿ, ಗೋಪಾಲಕೃಷ್ಣ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಚಿಂತಿಸಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ನೂತನ ಸಂಘದ ಅಧ್ಯಕ್ಷರಾಗಿ ಸುಧಾಕರ್ ಶೆಟ್ಟಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಅಭಿವೃದ್ಧಿ ಕಾರ್ಯಗಳ ಮುಖೇನ ಉತ್ತಮ ಆಡಳಿತದೊಂದಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಲ್ಲಿ ಇಡ್ಕಿದ್ದು ಗ್ರಾಮ ಯಶಸ್ವಿಯಾಗಿದೆ. ನನ್ನ ಹೆಸರು ಈಶ್ವರ ಕುಲಾಲ್ ಅಂತೇಳಿ. ಇಡ್ಕಿದ್ದು ಸೇವಾ ಸಹಕಾರಿ ಸಂಘದಲ್ಲಿ ಸುಮಾರು 15 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಡ್ಕಿದ್ದು ಸಂಘದಲ್ಲಿ ಕೆಲಸ ಮಾಡುವುದಂತೇಳಿದರೆ ನಮಗೆ ನಮ್ಮೊಂದು ಮನೆಯ ವಾತಾವರಣದಲ್ಲಿ ಕೆಲಸ ಮಾಡಿದ ಹಾಗೆ. ಇಲ್ಲಿಯ ಆಡಳಿತ ಮಂಡಳಿ ಇರ್ಬೋದು ಅಥವಾ ಸದಸ್ಯರಿರ್ಬೋದು, ಅವರು ಸಂಘದ ಜೊತೆ ಅವರ ಒಂದು ಸಹಭಾಗಿತ್ವ ಬಹುಶಃ ನಾನು ಎಲ್ಲೂ ನೋಡಲಿಲ್ಲ. ಸಂಘ ಇವತ್ತು ಶತಮಾನೋತ್ಸವ ಆಗ್ತದೆ ಅಂತ ಹೇಳಿದರೆ ಅದರ ಹಿಂದೆ ಅನೇಕ ಕೈಗಳು ಕೆಲಸ ಮಾಡಿವೆ. ಮುಖ್ಯವಾಗಿ ಇಲ್ಲಿನ ಆಡಳಿತ ಮಂಡಳಿ ಒಂದು ನಿಸ್ವಾರ್ಥ ಸೇವೆಯಿಂದ ಕಳೆದ ಅನೇಕ ವರ್ಷಗಳಿಂದ, ಈ 100 ವರ್ಷಗಳಿಂದ ಕೂಡ ಯಾರೂ ಕೂಡ ಸ್ವಾರ್ಥ ಇಲ್ಲದೆ ಈ ಸಂಸ್ಥೆಗೆ ದುಡಿದಿದ್ದಾರೆ. ಹಾಗಾಗಿ ಇವತ್ತು ಇದು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಸಿಬ್ಬಂದಿಗಳಾಗಿ ನಮ್ಮನ್ನು ಆಡಳಿತ ಮಂಡಳಿ ಹೇಗೆ ನೋಡಿಕೊಂಡಿದೆ ಅಂತ ಹೇಳಿದರೆ,
ಬಹುಶಃ ಸಂಘದ ಜೊತೆ ಜೊತೆಗೆ ಎಲ್ಲ ಸದಸ್ಯರು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿಯ ಉದ್ದೇಶ ಹಾಗಾಗಿ ಪ್ರತಿ ತಿಂಗಳು ಎರಡನೇ ಶುಕ್ರವಾರ ನಮ್ಮ ಒಂದು ಕೇಂದ್ರದಲ್ಲಿ ನಮ್ಮ ಐದು ಶಾಖೆಗಳ ಎಲ್ಲ ಸಿಬ್ಬಂದಿಗಳು ಒಟ್ಟು ಸೇರುತ್ತಾರೆ ಅಲ್ಲಿ ಸಂಘದ ಅಭಿವೃದ್ಧಿಯ ಬೇರೆ ಬೇರೆ ಆಯಾಮಗಳೇನಿದೆ ಅದೆಲ್ಲವನ್ನ ಚರ್ಚಿಸಿ ಸದಸ್ಯರಿಗೆ ಯಾವ ರೀತಿಯಲ್ಲಿ ಸೇವೆಗಳನ್ನು ನೀಡಬಹುದು ಅನ್ನೋದನ್ನು ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಜೊತೆಗೆ ನಮಗೆ ವೈಯಕ್ತಿಕವಾಗಿ ನಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಕೂಡ ಪರಿಹಾರಗಳನ್ನು ಆಡಳಿತ ಮಂಡಳಿ ಮುಖಾಂತರ ಅಥವಾ ಬೇರೆ ಯಾರಾದರೂ ಹಿರಿಯರನ್ನು ಕರೆಸಿ ಅವರ ಮುಖಾಂತರ ಹೇಳಿಸಿ ಬಹುಶಃ ನಾವೆಲ್ಲರೂ ಕೂಡ ಸಿಬ್ಬಂದಿಗಳೆಲ್ಲರೂ ಕೂಡ ಸಂಘದ ಜೊತೆ ಬಹುಶಃ ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡಿದ್ದೇವೆ ಎರಡು ಸಾವಿರದ ಐದರಿಂದ ನಮ್ಮ ಸಂಘ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದೆ ಗ್ರಾಮ ವಿಕಾಸದ ಕಲ್ಪನೆಯೊಂದಿಗೆ ಕೆಲಸ ಮಾಡ್ತಾ ಇದೆ ಎಲ್ಲ ಸಹಕಾರಿ ಸಂಘಗಳು ಸೇವೆಯೊಂದಿಗೆ ಕಮರ್ಷಿಯಲ್ ಆಗಿ ಅಂದರೆ ಫೈನಾನ್ಸನ್ನು ಮಾತ್ರ ಮಾಡ್ತಾರೆ ಅದರ ಒಟ್ಟಿಗೆ ಲಾಭವನ್ನು ಪಡೆಯುತ್ತದೆ ಇಡುಕಿ ಸೇವಾ ಸಹಕಾರಿ ಸಂಘ ಒಂದು ಸಮಾಜದಲ್ಲಿ ಎಲ್ಲ ಬಡ ಬಲ್ಲಿದರ ಅಥವಾ ಕೃಷಿಕರ ಹಾಗೆಯೇ ಹೈನುಗಾರಿಕೆ ಇರ್ಬೋದು ಕೃಷಿ ಕೂಲಿ ಕಾರ್ಮಿಕರಿರ್ಬೋದು ಅವರನ್ನೇ ಅವರ ಎಲ್ಲ ಕಷ್ಟ ಸುಖಗಳಿಗೆ ಒಂದು ಸ್ಪಂದನೆ ಕೊಡುವಂತಹ ಸಹಕಾರಿ ಸಂಘ ಆಗಿದೆ ಆಡಳಿತ ಮಂಡಳಿ ಇರ್ಬೋದು ನೌಕರರಿರ್ಬೋದು ಯಾರು ಇದ್ದರೂ ಇಲ್ಲಿ ಸೇವೆ ಮುಖ್ಯ ಆಮೇಲೆ ಹಣಕಾಸಿನ ವ್ಯವಸ್ಥೆ ಅಂದರೆ ಯಾವುದೇ ಸಂಬಳಕ್ಕಾಗಿ ನಾವು ಕೆಲಸ ಮಾಡೋದಲ್ಲ ಒಟ್ಟಾಗಿ ಜನರಿಗೆ ಎಲ್ಲ ಸೌಲಭ್ಯ ದೊರೀಬೇಕು ಅಂತೀವಿ ಇಲ್ಲಿ ದಿನನಿತ್ಯದ ದಿನಸಿ ಸಾಮಗ್ರಿಗಳು ಪಡಿತರ ಚೀಟಿ ಹಾಗೂ ಕೃಷಿ ಸಂಬಂಧಿ ಸಾಮಗ್ರಿಗಳು ಬ್ಯಾಂಕಿಂಗ್ ವ್ಯವಸ್ಥೆಯ ಜೊತೆಗೆ ಇನ್ನೂ ಅನೇಕ ಸೌಲಭ್ಯಗಳು ಲಭ್ಯವಿದೆ ನೂತನ ಕಟ್ಟಡವು ಅನೇಕ ಹೊಸ ಯೋಜನೆಗಳೊಂದಿಗೆ ರೂಪುಗೊಂಡಿದೆ ಇಲ್ಲಿನ ಆಡಳಿತ ಮಂಡಳಿಯು ಜನಾಭಿವೃದ್ಧಿಯ ಬಗ್ಗೆ ಯೋಚಿಸುತ್ತಿರುವುದು ವಿಶೇಷ ಸಂಗತಿ ಕ್ಯಾಮರಾ ಪರ್ಸನ್ ಅರುಣ್ ಕಿರಿಮಂಜೇಶ್ವರ ಜೊತೆ ದೀಕ್ಷಿತ ಜೇಡರಗೋಡಿ ವಿಕಸನ ಟಿವಿ ಪುತ್ತೂರು ಶುಕ್ರವಾರದಿಂದ ಜನವರಿ 2ರವರೆಗೆ ಹೋಟೆಲ್ ರೆಸ್ಟೋರೆಂಟ್ ಪಬ್ ಮತ್ತು ಕ್ಲಬ್ಗಳಲ್ಲಿ ಸಾಮರ್ಥ್ಯದ ಶೇಕಡ 50%ರಷ್ಟು ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕೆಂಬ ನಿರ್ಬಂಧವಿದೆ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಭಾನುವಾರ ಹೊರಡಿಸಿರುವ ಆದೇಶದ ಕುರಿತು ಸ್ಪಷ್ಟನೆಯನ್ನ ನೀಡಿ ಮಂಗಳವಾರ ಪರಿಷ್ಕೃತ ಆದೇಶವನ್ನ ಸರ್ಕಾರ ಹೊರಡಿಸಿದ್ದು ಶೇಕಡ 50%ರ ಮಿತಿಯಲ್ಲಿ ಹೋಟೆಲ್ಗಳಲ್ಲಿ ಗ್ರಾಹಕರಿಗೆ ಆಹಾರ ಪಾನೀಯವನ್ನ ಸ್ಥಳದಲ್ಲಿ ಪೂರೈಸಬೇಕು ಕೊಠಡಿಗಳಲ್ಲಿ ವಾಸ್ತವ್ಯಕ್ಕೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರು ತಿಳಿಸಿದ್ದಾರೆ ಎಲ್ಲೆಲ್ಲೂ ಜಗಮಗಿಸೋ ವಿದ್ಯುತ್ ದೀಪದ ಅಲಂಕಾರ ಇದರೊಡನೆ ರಂಗೋಲಿಯ ಸೌಂದರ್ಯ ರಸ್ತೆ ನೋಡಿದರೇನೆ ವಾವ್ ಅಂತ ಅನ್ಸೋ ಫೀಲ್ ಮಧ್ಯ ಮಧ್ಯೆ ಸಾಂಸ್ಕೃತಿಕತೆಯ ಕಂಪು ದೇಹಕ್ಕೂ ಮನಸ್ಸಿಗೂ ರುಚಿಯಾದ ತಿನಿಸಿನ ತಂಪು ಭಕ್ತ ಸಾಗರದ ಚಿಲಿಪಿಲಿ ಸದ್ದು ಏನಿದು ಅನ್ಕೋತಿದ್ದೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ ಹೌದು
ಇತ್ತ ಹೋದಾಗ ಸ್ವರ್ಗಲೋಕದಲ್ಲಿ ವಿಹರಿಸಿದಂತಾಗಿತ್ತು. ಎಲ್ಲೆಡೆ ಬಣ್ಣ ಬಣ್ಣದಿಂದ ಕಂಗೊಳಿಸುತ್ತಿದ್ದ ಆ ಲೈಟಿಂಗ್ಸ್ಗಳು, ಅಲ್ಲೇ ಇದ್ದ ತುಳುನಾಡ ಶೈಲಿಯ ಸೆಲ್ಫಿ ಕಾರ್ನರ್, ಜೊತೆಗೆ ಚಾಟ್ಸು, ಆಟಿಕೆಗಳ ಅಂಗಡಿಗಳು, ಇವೆಲ್ಲವನ್ನು ಕಂಡಾಗ ಮನಸ್ಸು ಕುಣಿತಾಡುತ್ತಿತ್ತು. ಏನಿದು ಇಷ್ಟೆಲ್ಲ ವಿಚಾರ ಅಂತಿದ್ದೀರಾ? ಹೌದು, ಇವೆಲ್ಲ ಕೋಡಿಂಬಾಡಿಯ ಮಹಿಷಮರ್ದಿನಿ ದೇವಸ್ಥಾನ ಮಠಂತ ಬೆಟ್ಟು ಬ್ರಹ್ಮಕಲಶೋತ್ಸವದ ವೈಭವ. ಇತಿಹಾಸ ಪ್ರಸಿದ್ಧ ಮಠಂತ ಬೆಟ್ಟು ದೇಗುಲದ ಬ್ರಹ್ಮಕಲಶೋತ್ಸವ ಅದ್ಧೂರಿಯಾಗಿ ನಡೆಯಿತು. ಆರಂಭದ ದಿನವೇ ಅದ್ಧೂರಿಯಾಗಿ ಕಾರ್ಯಾಲಯ, ಸ್ವಾಗತ ಸಮಿತಿ, ಬೃಹತ್ ವೇದಿಕೆಯ ಶುಭಾರಂಭ ಕಾರ್ಯಕ್ರಮ ನಡೆದು ಮುಂದಿನ 7 ದಿನಗಳ ಕಾಲ ಅಂದರೆ 21ರಿಂದ 28ರವರೆಗೆ ಜಾತ್ರಾ ವಾತಾವರಣ ನಿರ್ಮಾಣವಾಗಿತ್ತು. ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಸಾವಿರಾರು ತಂಡಗಳಿಂದ ಸಾಂಸ್ಕೃತಿಕ ವೈಭವ ನಡೆದು ಬಂದಿರುವುದಂತೂ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ವಿಚಾರ. ಇಷ್ಟೇ ಅಲ್ಲ, ಇಲ್ಲಿದ್ದ ಪ್ರಾಚ್ಯ ವಸ್ತು ಪ್ರದರ್ಶನಾಲಯವಂತೂ ಮತ್ತೆ ನಮ್ಮ ತುಳುನಾಡಿನ ಹೆಮ್ಮೆಯ ಸಂಸ್ಕೃತಿಯನ್ನ ಮೆರೆಸುವಂತಿತ್ತು. ಅದೇನೇ ಇರಲಿ, ದೇವಾಲಯದ ಬ್ರಹ್ಮಕಲಶೋತ್ಸವ ವೈಭವಕ್ಕೆ ಮಾತ್ರವಲ್ಲ, ನಮ್ಮ ಸಂಸ್ಕೃತಿಗೆ ದ್ಯೋತಕವಾಗಿದ್ದಂತೂ ಸತ್ಯ. ಪ್ರಜ್ಞಾ ಓಡಿಲ್ನಾಳ ವಿಕಸನ ಟಿವಿ. ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗ ಮತ್ತು ಸಸ್ಯಶಾಸ್ತ್ರ ವಿಭಾಗ ಹಾಗೂ ಐಕ್ಯುಎಸಿ ಘಟಕದ ಸಹಯೋಗದಲ್ಲಿ ನೇಚರ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ರಾಷ್ಟ್ರೀಯ ರೈತ ದಿನದ ಕಾರ್ಯಕ್ರಮ ಡಿಸೆಂಬರ್ 23ರಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಕ ಎಪಿ ಸದಾಶಿವ ಮರಿಕೆ ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ವಹಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಈಶ್ವರ ಭಟ್, ಉಪನ್ಯಾಸಕ ಸುಹಾಸ್ ಕೃಷ್ಣ, ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಶ್ರೀಕೃಷ್ಣ ಗಣರಾಜ ಭಟ್ ಹಾಗೂ ಉಪನ್ಯಾಸಕಿ ಸ್ಮಿತಾ ಪೇಜಿ ಉಪಸ್ಥಿತರಿದ್ದರು. ವಿಜಯ್ ಹಜಾರೆ ಟೂರ್ನಿಯಲ್ಲಿ ಹಿಮಾಚಲ ಪ್ರದೇಶ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಫೈನಲ್ ಹಣಾಹಣಿಯಲ್ಲಿ ತಮಿಳುನಾಡನ್ನ ಪರಾಭವಗೊಳಿಸುವ ಮೂಲಕ ತನ್ನ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ತಮಿಳುನಾಡು 314 ಬೃಹತ್ ಮೊತ್ತವನ್ನ ಪೇರಿಸಿತು. ಮಂದ ಬೆಳಕಿನ ಕಾರಣ ಪಂದ್ಯವನ್ನ ಮೊಟಕುಗೊಳಿಸಲಾಯಿತು. ವಿಜೆಡಿ ನಿಯಮದ ಪ್ರಕಾರ ಹಿಮಾಚಲ ಪ್ರದೇಶ ಗೆದ್ದು 15ರಿಂದ 18 ವರ್ಷದ ಮಕ್ಕಳಿಗೆ ಜನವರಿ 3ರಿಂದ ಲಸಿಕೆ ನೀಡುವುದಾಗಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳ ಪೋಷಕರ ಆತಂಕವನ್ನು ಇದು ದೂರ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. 2022ರ ಜನವರಿ 3ರಿಂದ ಶಾಲಾ ಕಾಲೇಜುಗಳಲ್ಲೇ 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತದೆ ಎಂದು ಡಿಸೆಂಬರ್ 25ರಂದು ದೇಶವನ್ನುದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದರು. ಹೆಚ್ಚುತ್ತಿರುವ ಕೊರೋನಾ ಮತ್ತು ಒಮಿಕ್ರಾನ್ ಪ್ರಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ವಿಜ್ಞಾನಿಗಳು ವೈದ್ಯರ ಸಲಹೆ ಶಿಫಾರಸ್ಸಿನ ಮೇರೆಗೆ ಜನವರಿ 10ರಿಂದ ಆರೋಗ್ಯ ಸಿಬ್ಬಂದಿಗಳಿಗೆ, ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆಯ ಬೂಸ್ಟರ್ ಡೋಸ್ ನೀಡಲಾಗುತ್ತೆ ಎಂದರು. ಇದಲ್ಲದೆ 60 ವರ್ಷ ಮೇಲ್ಪಟ್ಟ ವಯಸ್ಕ ಕಾಯಿಲೆ ಪೀಡಿತರಿಗೂ ಲಸಿಕೆ ನೀಡಲಾಗುತ್ತದೆ ಎಂದು ಘೋಷಿಸಿದ್ದಾರೆ. Your safest path to protect yourself, your family and your community against this virus. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.